ಓದ್ತಿ. ನಿನ್ನೆಯಿಂದ ಅತೀವ ಮಳೆ ಮೇಲ್ಭಾಗದಲ್ಲಿ ಆಗ್ತಾ ಇದ್ದು ಈ ಭಾಗದಲ್ಲೂ ಅತಿ ಹೆಚ್ಚು ಮಳೆ ಆಗ್ತಿರೋ ಕಾರಣ ಕೆರೆಯ ನೀರು ಅತಿ ಹೆಚ್ಚು ಕೆರೆ ಕೊಡಿ ಮೇಲೆ 3 ಅಡಿಯ ತನಕ ನೀರು ಹರಿದು ಹೋಗ್ತಿರೋ ಕಾರಣ ಅಕ್ಷರಶಃ ದ್ವೀಪ ಥರ ಆಗಿದೆ ಸಿದ್ದೇನೂರಿನ ಕೆರೆ ಕೊಡಿಯ ಮುಂಭಾಗದಲ್ಲಿ. ಇಲ್ಲಿಯ ತೋಟಗಳು ಮತ್ತು ಇಲ್ಲಿಯ ಜನವಸಿತ ಪ್ರದೇಶಗಳಲ್ಲಿ ನೀರು ಅತಿ ಹೆಚ್ಚು ಬಂದು ಏನು ಸಕಲಪಟ್ಟಣ ಬಾಣಾವರ ರಸ್ತೆ ಇದೆ ಅದ್ರ ಮುಖೇನ ಆ ಕಡೆ ದಾಟ್ತಾ ಇದೆ. ಇದು ಎಂದು ಈ ಒಂದು ಕಳೆದ ಒಂದು 25-30 ವರ್ಷದ ಅಂತರದಲ್ಲಿ ಈ ಥರದ ನೀರು ಹೋಗೇ ಇರಲಿಲ್ಲ. ಆದರೆ ಈ ತಗ್ಗಿನ ಪ್ರದೇಶದಲ್ಲಿ ವಾಸವಾಗಿರುವಂಥ ಜನಗಳು ನಿಜಕ್ಕೂ ಕೂಡ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಕಾರಣ ಇಷ್ಟೇ, ರಾತ್ರಿ 12 ಗಂಟೆಗೆ ಹೆಚ್ಚಿನ ಭಾಗದಲ್ಲಿ ನೀರು ಬರ್ತಾ ಇರೋ ಕಾರಣ ಕೆಲವು ಮನೆಗಳಿಗೆ ನೀರು ಹೋಗುವಂಥದ್ದು, ಕೆಲವು ಮನೆಗಳು ಹಾನಿಯಾಗುವಂಥ ಸ್ಥಿತಿಯಲ್ಲಿದ್ದಾವೆ. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಸೂಕ್ತ ಕ್ರಮವನ್ನು ಕೈಗೊಂಡು ಇಲ್ಲಿ ಊರೊಳಗಡೆ ನೀರು ಹೋಗುವಂಥ ಭಾಗದಲ್ಲಿ ಕೆರೆಯ ಏರಿಯನ್ನು ಎತ್ತರಿಸಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ತೋಟಗಳು ಮತ್ತು ಉಳಿದಂಥ ಜನ ನಿರ್ಮಿತ ಪರಿಸರಗಳಿಗೆ ಹಾನಿ ಒಳಗಾದಂಥವಕ್ಕೆ ಸೂಕ್ತ ಪರಿಹಾರ ನೀಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ಜಿಲ್ಲಾಡಳಿತಕ್ಕೆ ಒತ್ತಾಯಿಸ್ತಿದ್ದಾರೆ ರೈತರು.